ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಈಗಾಗಲೇ ಕೇಂದ್ರಾಡಳಿತ ಪ್ರದೇಶಗಳು 30 ರಾಜ್ಯಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಲಿಗೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಾರೆ. ಇವರಲ್ಲಿರ್ತಕ್ಕಂಥ ಲ್ಯಾಪ್ಸಸ್ ಅನ್ನ, ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಆಡಳಿತ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ರೆ ನಮಗೆ MLA ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ಬೆಂಬಲ ಇಲ್ಲ, ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಅಂತೇಳಿ ದೆಹಲಿನಲ್ಲಿ ಇವರು ಸತ್ಯಾಗ್ರಹವನ್ನು ಮಾಡ್ತಾರೆ. ಸರ್ಕಾರದ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿನಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಈಗ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಅಧೀರ್ ರಂಜನ್ ಚೌಧರಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ, ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಬಗ್ಗೆ, ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲಿನ ಬಗ್ಗೆ, ಹಣದ ಪಾಲಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅಂಕಿ ಅಂಶಗಳ ಸಮೇತ ನಿರ್ಮಲಾ ಸೀತಾರಾಮರು ಉತ್ತರವನ್ನು ಕೊಟ್ಟಿದ್ದಾರೆ. ಕಳೆದ 2010 2004 14ರವರೆಗೂ 83,000 ಕೋಟಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥದ್ದು, 2014ರಿಂದ 2024ವರೆಗೂ 281,000 ಕೋಟಿ ಹಣ ಬಂದಿರತಕ್ಕಂಥದ್ದು, ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಎಷ್ಟು ಆ ಒಂದು ಅವಧಿನಲ್ಲಿ ಬಂದಿತ್ತು, ಮನಮೋಹನ್ ಸಿಂಗ್ರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ಬಂದಿತ್ತು ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆದಿ ರಂಜನ್ ಚೌಧರಿಯವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದರು. ಇಷ್ಟು ಕೊಟ್ಟಿದ್ರು ಸಹ ಕೃಷ್ಣ ಬೈರೇಗೌಡರು GST ಮೀಟಿಂಗಿಗೆ ಅಟೆಂಡ್ ಮಾಡ್ತಾರೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ, ಸಿದ್ದರಾಮಯ್ಯನವರು ನೀತಿ ಆಯೋಗದ ಮುಖ್ಯಮಂತ್ರಿಗಳಾಗಿ ನೀತಿ ಆಯೋಗದ ಸಭೆಗೆ ಹೋಗಬೇಕು ಹೋಗೋದಿಲ್ಲ, ಆದರೆ ಹಾದಿ ಬೀದಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕನ್ನಡದ ಅಸ್ಮಿತೆಯನ್ನು ತಂದು ಹಿಂದಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರ ಒಂದು ನಿರಂತರ ಚಳಿಯಾಗಿ. ಈಗ ರಾಷ್ಟ್ರೀಯ ಚುನಾವಣೆಗಳು ಪ್ರಾರಂಭ ಆಗಿದೆ, ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊನ್ನೆ ಅವರ ಒಂದು ನ್ಯಾಯಪಥ ಅಂತೇಳಿ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದೆ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಕೇಳ್ತಿರೋರು ನಮಗೊಂದು ಅವಕಾಶ ಕೊಟ್ಟರೆ ನಾವು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ, ದೇಶದಲ್ಲಿ ಬದಲಾವಣೆಯನ್ನು ತರ್ತೀವಿ ಅನ್ನತಕ್ಕಂಥದ್ದನ್ನು ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕಿ. 147 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಸುಮಾರು 5 ದಶಕಗಳ ಕಾಲ ನಿರಂತರವಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಟ್ಟು ಬದಲಾವಣೆ ತರ್ತೀವಿ ಅಂತ ಹೇಳ್ತಾರೆ. ನೀವು ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ಯಾಕೆ ಬದಲಾವಣೆಯನ್ನು ತರಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದ್ರು. ಇವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋನ ಅಥವಾ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಅನ್ನತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಅಂದರೆ ನೀವು ಸಮ ಪ್ರಮಾಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೇ ಇಲ್ಲ, ನೀವೆಲ್ಲ ಅಲ್ಲಿ ಇಲ್ಲಿ TMC ಮತ್ತು ಬೇರೆ ಬೇರೆ ಪಾರ್ಟಿಯವರು SP BSPಯವರು ಏನಾದ್ರು ಒಂಚೂರು ಬಿಟ್ಕೊಟ್ರೆ ಅಲ್ಲಲ್ಲಿ ನಿಮ್ಮ ಸೀಟ್ ಕೊಡು, ನೀವು 150-200 ಸೀಟ್ ಕ್ರಾಸ್ ಆಗೋದೇ ಇಲ್ಲ. ನೀವು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ನೀವು ಆಗದೇ ಇರತಕ್ಕಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಜನತೆ ಮುಂದೆ ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರೆ ಕೇಂದ್ರದಲ್ಲಿ ಘೋಷಣೆ ಮಾಡಲಿಕ್ಕೆ ಹೋಗ್ತೀರಾ. ಈ ಘೋಷಣೆ ಮಾಡಿರ್ತಕ್ಕಂಥ ಈ ನಿಮ್ಮ ಮ್ಯಾನಿಫೆಸ್ಟೋ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಹಾಗಿದ್ದ ನೀವು ಎಷ್ಟು ಸೀಟಿಗೆ ಚುನಾವಣೆಗೆ ನಿಲ್ತೀರ, ನಿಮ್ಗೆ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶನೇ ಇಲ್ಲ. ನೀವು ಸುಮ್ಮನೆ ಸುಳ್ಳು ಘೋಷಣೆಗಳನ್ನು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ರೆ ಪ್ರತಿ ಮಹಿಳೆಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರತಿ ಮಹಿಳೆಗೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬದ ಮಹಿಳೆಗೆ 1 ಲಕ್ಷ ಘೋಷಣೆ ಮಾಡಿದ್ರು. ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು 80 ಕೋಟಿ ಜನತೆಗೆ ಹಸಿವು ನೀಗಿಸ್ತಕ್ಕಂಥ ಒಂದು ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ಡನ್ನು ಅಂದರೆ ರೇಷನ್ನನ್ನು ವಿತರಣೆ ಮಾಡ್ತಕ್ಕಂಥ ಅವೆಲ್ಲ ಸುಮಾರು 80 ಕೋಟಿ ಜನತೆಗೆ 75 ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನು ವಿತರಣೆ ಮಾಡ್ತಕ್ಕಂಥದ್ದು. ನೀವು 80 ಕೋಟಿ ಜನ ಅಂತಂದ್ರೆ ಸರಿ ಸುಮಾರು 28-30 ಕೋಟಿ ಸಂಖ್ಯೆ ಮಹಿಳೆಯರು ಬರ್ತದೆ. ಒಂದು ಕುಟುಂಬ ಅಂದರೆ 20-30 ಕೋಟಿ ಕುಟುಂಬ ಬರುತ್ತೆ. 28-30 ಕೋಟಿ ಕುಟುಂಬಕ್ಕೆ ನೀವು 1 ಲಕ್ಷ ಅಂತ ಹಾಕ್ಕೊಂಡ್ರು ನೀವು ಸುಮಾರು 25-30 ಲಕ್ಷ ಕೋಟಿ ಮಹಿಳೆಯರು ಕೊಡೋದಕ್ಕೆ ದುಡ್ಡು ಬೇಕು. ಕೇಂದ್ರ ಸರ್ಕಾರದ ಬಜೆಟ್ನೇ 40 ಲಕ್ಷ ಕೋಟಿ. ನೀವು ದುಡ್ಡು ಎಲ್ಲಿಂದ ತರ್ತೀರಾ? ದುಡ್ಡನ್ನು ಹೊಂದಾಣಿಕೆ ಎಲ್ಲಿ ಮಾಡ್ಕೊಡ್ತೀರಾ? ನೀವು ಹೇಗೆ ದುಡ್ಡನ್ನು ವಿತರಣೆ ನಿಮ್ಮ ಹಣದ ಮೂಲ ಯಾವುದು ಅನ್ನತಕ್ಕಂಥದ್ದು ವಿವರಣೆ ಕೊಡಬೇಕಲ್ಲ. ಇವರಿಗೆ ಸುಮ್ಮನೆ 5 ಗ್ಯಾರಂಟಿ ರಾಜ್ಯದಲ್ಲಿ ಆಯಿತು ಅಂದಂಗೆ ಎಲ್ಲ ಕಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆಯಲ್ಲಿ
ಮ್ಯಾನಿಫೆಸ್ಟೋನ ವಿತರಣೆಯನ್ನ ಮೊನ್ನೆ ಮ್ಯಾನಿಫೆಸ್ಟೋನ ಬಿಡುಗಡೆ ಮಾಡಿ ಈ ಮ್ಯಾನಿಫೆಸ್ಟೋವನ್ನು ನೋಡುವಂತ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಥವಾ ಈ ಹಿಂದೆ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಅಂತ ಒಂದು ಪಾರ್ಟಿ ಅವತ್ತು ಮುಸ್ಲಿಂ ಲೀಗ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿದೆ. ಈ ಕಾಂಗ್ರೆಸ್ ಒಂದು ರೀತಿ ನ್ಯೂ ಮುಸ್ಲಿಂ ಲೀಗ್ ಪಾರ್ಟಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. 1936 ಮುಸ್ಲಿಂ ಒಂದು ಘೋಷಣೆಯನ್ನ ಮಾಡಿದ್ರು, ಮುಸ್ಲಿಂ ಲೀಗ್ ಬಿಲ್ ಪ್ರೊಟೆಕ್ಟ್ ದಿ ಶರಿಯಾ ಪರ್ಸನಲ್ ಲಾ ಆಫ್ ಮುಸ್ಲಿಮ್ಸ್ ಅಂತ 1936 ಮುಸ್ಲಿಂ ಘೋಷಣೆ ಮಾಡಿದ್ರು. 2024 ಕಾಂಗ್ರೆಸ್ ಅದೇ ರೀತಿ ಘೋಷಣೆ ಮಾಡಿದೆ, ಕಾಂಗ್ರೆಸ್ ವಿಲ್ ಎನ್ಶ್ಯೂರ್ ಮೈನಾರಿಟೀಸ್ ಹ್ಯಾವ್ ಪರ್ಸನಲ್ ಲಾಸ್ ಅಂತ ಇವತ್ತಿನ ಮ್ಯಾನಿಫೆಸ್ಟೋ ಲಕ್ಷ. 1936 ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ, ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಗ್ ಒಂದೇ ರೀತಿ ಮ್ಯಾನಿಫೆಸ್ಟೋ ಲಕ್ಷ. ಇನ್ನೊಂದು ಘೋಷಣೆಯನ್ನ ಮಾಡಿದ್ರು, ಮುಸ್ಲಿಂ ಲೀಗ್ ವಿಲ್ ಫೈಟ್ ಅಗೇನ್ಸ್ಟ್ ಮೆಜಾರಿಟಿರಿಸಮ್ ಅನ್ನಂತಕ್ಕಂಥ. ಯಾವ ರೀತಿ ಅವತ್ತು ಮುಸ್ಲಿಂ ಲೀಗ್ ಹಾಕಿತ್ತು ಅದೇ ರೀತಿ ಇವತ್ತು ಹಾಕಿದ್ದಾರೆ. ದೇರ್ ಇಸ್ ನೋ ಪ್ಲೇಸ್ ಫಾರ್ ದಿ ಮೆಜಾರಿಟಿ ರಿಜನಿಸಮ್ ಇನ್ ಇಂಡಿಯಾ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಆಗಿದೆ. ಇನ್ನೊಂದು ವರ್ಡ್ ಅವತ್ತು ಹಾಕಿತ್ತು, ವಿ ವಿಲ್ ಫೈಟ್ ಫಾರ್ ದಿ ಸ್ಪೆಷಲ್ ಸ್ಕಾಲರ್ಶಿಪ್ ಅಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್ ಅಂತ. ಇವತ್ತು ಕಾಂಗ್ರೆಸ್ ಏನಾಕಿದೆ, ವಿ ವಿಲ್ ಎನ್ಶ್ಯೂರ್ ಸ್ಕಾಲರ್ಶಿಪ್ ಫಾರ್ ಮುಸ್ಲಿಂ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಮ್ಯಾನಿಫೆಸ್ಟೋ. 1936 ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ, ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡು ಸಿಮಿಲರ್ ಆಗಿರ್ತಾರೆ. ಅಂದರೆ ಇವರಿಗೆ ದೇಶದಲ್ಲಿ ದೇಶವನ್ನು ವಿಭಜನೆ ಮಾಡಿದಂಥ ಮುಸ್ಲಿಂ ಲೀಗು ಇವ್ರಿಗೊಂದು ರೀತಿ ಈ ಮ್ಯಾನಿಫೆಸ್ಟೋ ಅಂದರೆ ಒಂದು ರೀತಿ ಮಾರ್ಗದರ್ಶನ ಆಗೋಗ್ಬಿಟ್ಟು. ಇವತ್ತು ತುಷ್ಟೀಕರಣ ಅಪೀಸ್ಮೆಂಟು ಈ ರೀತಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರೀತಿ ನೀತಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಆರ್ಟಿಕಲ್ 378 ರದ್ದು ಮಾಡ್ತೀನಿ ಅನ್ನತಕ್ಕಂಥದ್ದು, ತ್ರಿವಳಿ ತಲಾಖನ್ನ ವಾಪಸ್ ತರ್ತೀನಿ ಅನ್ನತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆಗಿದೆ.